ಇನ್ನೊಂದು ಕಡೆಗೆ ದೇವರ ಮೊರೆ ಹೋಗಿದ್ದಾರೆ ಭವಾನಿ ರೇವಣ್ಣ ಅವರು ಮನೆಯ ಕಾಂಪೌಂಡ್ ಆವರಣದ ತುಳಸಿ ಕಟ್ಟೆಗೆ ಪೂಜೆ ಮಾಡೋ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಕಣ್ಣಿಗೆ ಬಿದ್ದಿದ್ದಾರೆ ಮಗನ ವಿಚಾರಣೆ ನಡೀತಾ ಇರೋ ಹೊತ್ತಲ್ಲೇ ಭವಾನಿ ರೇವಣ್ಣ ಅವರಿಂದ ಸಂಕಷ್ಟ ಪರಿಹಾರಕ್ಕೆ ದೇವರ ಮೊರೆ ಹೋಗ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ ನಿರಂತರವಾಗಿ ಈ ಕುಟುಂಬ ಅಂತೂ ದೇವಸ್ಥಾನಗಳಿಗೆ ಹೋಗೋದು ಜೊತೆಗೆ ದೇವರ ಪೂಜೆಯಲ್ಲಿ ಪಾಲ್ಗೊಳ್ಳೋದು ಎಲ್ಲವನ್ನ ಕೂಡ ಮಾಡ್ತಾರೆ ಸೊ ಬೆಳಗಿನ ಒಂದು ಪರಂಪರೆ ಅಥವಾ ಪರಿಪಾಟ್ಲು ಕೆಲವರು ಮನೆಯಲ್ಲಿ ಇರುತ್ತೆ ಪೂಜೆಗೆ ಮುಂಚೆ ತುಳಸಿ ಪೂಜೆಯನ್ನ ಮಾಡಿ ನಂತರ ಮನೆಯಲ್ಲಿ ದೇವರ ಪೂಜೆಯನ್ನೆಲ್ಲ ಮಾಡೋದು ಸೊ ಇವತ್ತು ಕೂಡ ಹಾಗೆ ಕಾಣಿಸ್ತಾ ಇದ್ರು ಬಹಳ ಆಧ್ಯಾತ್ಮಿಕವಾಗಿ ಆಸ್ತಿಯನ್ನು ಹೊಂದಿರುವಂತಹ ಫ್ಯಾಮಿಲಿ ಕೂಡ ಹೌದು ಸೊ ಭವಾನಿ ರೇವಣ್ಣ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿದ್ದು ಹೀಗೆ ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ಉಮೇಶ್ ಒಂದ್ ಕಡೆಗೆ ಇಡೀ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಒಂದಾದ ನಂತರ ಒಂದಾದ ನಂತರ ಸಂಕಷ್ಟಗಳು ಎದುರಾಗ್ತಾನೆ ಇದೆ ಸೊ ಸಂಕಷ್ಟದಿಂದ ಪರಿಹಾರಕ್ಕೆ ದೇವರ ಮೊರೆ ಹೋಗೋದು ಇವತ್ತು ಕಂಟಿನ್ಯೂ ಮಾಡ್ತಾ ರೇವಣ್ಣ ಫ್ಯಾಮಿಲಿ ಭವಾನಿ ರೇವಣ್ಣ ಅವರು ಅನ್ನೋದು ಕುತೂಹಲ ಮಮತಾ ಇದು ಅವ್ರ ಮನೆಯಲ್ಲಿ ರೊಟೀನ್ ಆಗಿ ನಡೆಯುವಂತ ಪೂಜೆ ಅಂತ ಹೇಳಾಗ್ತಾ ಇರುವಂತದ್ದು ಅವ್ರು ಕಡೆ ಹೆಚ್ಚು ಒಲವಿರೋ ಕಾರಣಕ್ಕಾಗಿ ಭವಾನಿ ಅವರು ಕೂಡ ಇವತ್ತು ಇವತ್ತೇನು ಪ್ರಜ್ವಲ್ ರೇವಣ್ಣ ಯಾವಾಗ ಮನೆಗೆ ಬರ್ತಾರೆ ಅದಾದ ಕೆಲವೇ ಕ್ಷಣಗಳಲ್ಲಿ ಮೊದಲನೇ ಫ್ಲೋರಲ್ಲಿರುವಂಥ ತುಳಸಿ ಕಟ್ಟೆಗೆ ಭವನಿ ಅವರು ಪೂಜೆ ಮಾಡಿದ್ದಂಥದ್ದು ಕಂಡು ಬಂತು ಆ ನಂತರದಲ್ಲಿ ಯಾರಿಗೂ ಕೂಡ ಮನೆ ಒಳಗಡೆ ಅವಕಾಶ ಇಲ್ಲ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂದರೆ ಭವಾನಿ ರೇವಣ್ಣ ಸೇರಿದಂತೆ ಅಡುಗೆ ಕೆಲಸದವ್ರು ಇರ್ಬೋದು ಬೇರೆ ಬೇರೆ ಕೆಲಸದವ್ರು ಇರ್ಬೋದು ಎಲ್ಲರೂ ಕೂಡ ಒಂದು ಪ್ರತ್ಯೇಕವಾದ ಜಾಗದಲ್ಲಿ ಇರಿಸುವಂತೆ ಸೂಚನೆ ಕೊಟ್ಟಿರುವಂಥದ್ದು ಯಾಕೆಂದರೆ ಮಜಾರ್ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಎಸ್ ಐ ಟಿ ಅಧಿಕಾರಿಗಳು ಆ ಸೂಚನೆ ನೀಡಿರುವಂತದ್ದು ಇದೇ ಕೇಸಲ್ಲಿ ಭವಾನಿ ರೇವಣ್ಣವರು ಕೂಡ ವಿಚಾರಣೆ ಎದುರಿಸಿರುವಂಥದ್ದು ವಿಚಾರಣೆ ಎದುರಿಸಿದ ನಂತರದಲ್ಲಿ ಈಗ ಇವತ್ತು ಏನು ಕಸ್ಟಡಿ ಅಂತ್ಯ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಬಸವನಗುಡಿಯ ಈ ಮನೆ ಏನಿದೆ ಇದು ಸ್ಥಳ ಮಾಜರು ಮಾಡಲೇಬೇಕಾದ ಪರಿಸ್ಥಿತಿ ಇತ್ತು ಹಾಗಾಗಿ ಇವತ್ತು ಆ ಸ್ಥಳ ಮಾಜರಿಗೆ ಬಂದಿರುವಂಥದ್ದು ಇದೊಂದು ಎರಡು ಮೂರು ಗಂಟೆಗಳ ಕಾಲ ಆ ಮಾಜರು ಕಾರ್ಯ ನಡೆಯುತ್ತೆ ಮೂರು ಗಂಟೆ ನಂತರದಲ್ಲಿ ಮೆಡಿಕಲ್ಗೆ ಕರ್ಕೊಂಡು ಹೋಗಿ ಮೂರು ಗಂಟೆ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವಂಥದ್ದು ಇದೇ ಪ್ರಕರಣದಲ್ಲಿ ಈಗಾಗಲೇ ಎರಡು ಬಾರಿ ಕಸ್ಟಡಿಗೆ ಪಡೆದು ಸಾಕಷ್ಟು ವಿಚಾರಣೆ ಕೂಡ ಮಾಡಿರುವಂಥದ್ದು ಎರಡು ಕಡೆಗಳಲ್ಲೂ ಕೂಡ ಸ್ಥಳಮಾಜರು ಕೂಡ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಬಹುತೇಕ ಇವರ ಕಸ್ಟಡಿ ಅಂತ್ಯ ಆದರೂ ಕೂಡ ಇನ್ನು ಎರಡು ಪ್ರಕರಣಗಳು ಇದ್ದಾವೆ ಆ ಎರಡು ಪ್ರಕರಣದಲ್ಲಿ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕೂಡ ಇರುವಂತದ್ದು ಒಂದು ವೇಳೆ ಏನಾದರೂ ಅದು ಕೇಳುವಂಥದ್ದು ತಡ ಆದ್ರೆ ಅಥವಾ ಅದಕ್ಕೆ ಬೇರೆ ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕು ಅನ್ನೋದಾದರೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಕಸ್ಟಡಿ ಅಂತ್ಯ ಆದ ನಂತರದಲ್ಲಿ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಡುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಮಮತಾ ರೈಟ್ ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ